ನಿಜಕ್ಕೂ ಅರ್ಜುನ್ ಜನ್ಯ ಅವರ ಸ್ಥಿತಿ ಯಾರಿಗೂ ಕೂಡ ಬರಬಾರದು. ಅಣ್ಣನನ್ನ ಕಳೆದುಕೊಂಡಿರುವ ಅರ್ಜುನ್ ಜನ್ಯ ಅವರಿಗೆ ಅಂತ್ಯ ಸಂಸ್ಕಾರ ಮಾಡಲು ಅವಕಾಶ ಸಿಕ್ಕಿಲ್ಲ. ಸೋಂಕಿಗೆ ಬಲಿಯಾಗಿರುವ ಕಾರಣ ಬಿಬಿಎಂಪಿ ಅವರು ಎಲ್ಲವನ್ನೂ ಕೂಡ ಮುಗಿಸಿದ್ದಾರೆ. ದೂರದಿಂದಲೇ ನಿಂತು ಅಣ್ಣನನ್ನ ಕೊನೆಯದಾಗಿ ಕಳಿಸಿಕೊಟ್ಟಿದ್ದಾರೆ. ಜನ್ಯಾಜಿ ಅವರು ಇಷ್ಟೊಂದು ಮೇಲೆ ಬರಲು ಇವರ ಅಣ್ಣ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ತುಂಬನೇ ಸಪೋರ್ಟ್ ಅನ್ನು ಕೂಡ ನೀಡುತ್ತಿದ್ದಂತವರು. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲೂ ಕೂಡ ಅರ್ಜುನ್ ಜನ್ಯ ಅವರು ಕುಳಿತಿದ್ದಾಗ ಹಿಂಗಡೆಯಿಂದ ಬಂದು ಸರ್ಪ್ರೈಸ್ ನೀಡಿದ್ರು ಇವರ ಅಣ್ಣ. ಇವರ ಅಣ್ಣನ ಹೆಸರು ಕಿರಣ್ ಅಂತ. ವಿಷಯ ತಿಳಿದ ಸ್ಯಾಂಡಲ್ವುಡ್ ಗಣ್ಯರು ಮತ್ತು ಅಭಿಮಾನಿಗಳು ಕೂಡ ತುಂಬನೇ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಶೇ, ನಿಮಗೆ ಈ ರೀತಿ ಆಗಬಾರ್ದಾಗಿತ್ತು. ನಿಮಗೆ ದುಃಖವನ್ನು ತಡೆದುಕೊಳ್ಳುವ ಶಕ್ತಿಯ ದೇವರು ನೀಡಲಿ. ಆದಷ್ಟು ಬೇಗ ಇದರಿಂದ ಹೊರಗಡೆ ಬನ್ನಿ. ಎಂದಿನಂತೆ ಇರಿ, ಖುಷಿಯಾಗಿರಿ. ಈಗಿಂದ ಅಭಿಮಾನಿಗಳು ರಿಕ್ವೆಸ್ಟ್ ಅನ್ನು ಕೂಡ ಮಾಡ್ಕೋತಿದ್ದಾರೆ. ಕಳೆದ ವರ್ಷದಿಂದ ಅರ್ಜುನ್ ಜನ್ಯ ಅವರ ಫ್ಯಾಮಿಲಿಗೆ ಒಂದಲ್ಲ ಒಂದು ನೋವುಗಳು ಬರ್ತಿದೆ. ಕಳೆದ ವರ್ಷ ಅರ್ಜುನ್ ಜನ್ಯ ಅವರ ಆರೋಗ್ಯದ ಸ್ಥಿತಿ ಸರಿ ಇರಲಿಲ್ಲ, ಆಸ್ಪತ್ರೆಗೆ ಸೇರಿ ಆಪರೇಷನ್ ಕೂಡ ಮಾಡಿಸ್ಕೊಂಡಿದ್ರು. ಇನ್ನು ಏಪ್ರಿಲ್ ತಿಂಗಳಿನಲ್ಲಿ ಇವರಿಗೆ ಪಾಸಿಟಿವ್ ಪತ್ತೆಯಾಗಿತ್ತು. ನಂತರದ ದಿನಗಳಲ್ಲಿ ಇವರು ಮತ್ತೆ ಆಸ್ಪತ್ರೆಗೆ ಸೇರಿದ್ರು. ಈಗ ಅಣ್ಣನನ್ನ ಕಳೆದುಕೊಂಡಿದ್ದಾರೆ, ಮತ್ತೆ ಕಂಗಾಲಾಗಿದ್ದರೆ ಕೂಗಿ ಹೋಗಿದ್ದಾರೆ. ಒಂದು ಕಡೆ ಮ್ಯೂಸಿಕ್ ಮಾಡುವುದರಲ್ಲಿ ಬ್ಯುಸಿ ಆಗಿರ್ತಾರೆ, ಇನ್ನೊಂದು ಕಡೆ ಫ್ಯಾಮಿಲಿಯ ಕಡೆ ಕೂಡ ಗಮನ ಹರಿಸಬೇಕು. ಈಗ ಈ ರೀತಿಯ ಘಟನೆ ಆಗಿರುವ ಕಾರಣ ಇವರಿಗೆ ಹಲವು ದಿನಗಳ ಕಾಲ ವಿಶ್ರಾಂತಿ ಬೇಕಿದೆ ಎನ್ನಬಹುದು. ಅರ್ಜುನ್ ಚನ್ನಿ ಅವರಿಗೆ ತಂದೆ ಇಲ್ಲ, ಈಗ ಅಣ್ಣನು ಕೂಡ ಬಿಟ್ಟೋಗಿದ್ದಾರೆ, ಕೇವಲ ತಾಯಿ ಮಾತ್ರ ಇದ್ದಾರೆ. ತಾಯಿಗೆ ಸಮಾಧಾನವನ್ನು ಕೂಡ ಅರ್ಜುನ್ ಜನ್ ಅವರ ಹೇಳಬೇಕಿದೆ. ಇದ್ರ ಬಗ್ಗೆ ನೀವೇನಂತೀರ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪಾದ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.